ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ತುಂಬಾ ಪುಟ್ಟದಾದಂತ ಒಂದು ಮಿನಿ ವ್ಲಾಗ್ ಮಾಡೋಣ ಅನ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಬೇಗ ಎದ್ದು ನಾನು ನನ್ನ ಮಗಳು ಆಚೆ ಹೋಗ್ಬೇಕಿತ್ತಲ್ವಾ, ಅದಕ್ಕೋಸ್ಕರ ನಮ್ಮಮ್ಮ ಇಡ್ಲಿ ಮತ್ತೆ ಸಾಂಬಾರ್ ಮಾಡಿದ್ರು. ನನಗೆ ಇಡ್ಲಿಕ್ ಸಾಂಬಾರ್ ಇರಲೇಬೇಕು, ನನಗೆ ಚಟ್ನಿ ಎಲ್ಲ ಲೈಕ್ ಆಗಲ್ಲ ನನಗೆ. ಆಮೇಲೆ ಹಂಗೆ ಪೋಸ್ಟ್ ಆಫೀಸ್ಗೆ ಹೋದ್ವಿ ನಾನು ನನ್ನ ಮಗಳು, ಸ್ವಲ್ಪ ಕೆಲಸ ಇತ್ತು ಪೋಸ್ಟ್ ಆಫೀಸಲ್ಲಿ. ಸೊ ಹಂಗಾಗಿ ಮುಗಿಸ್ಕೊಂಡು ಹಳ್ಳಿ ಪೋಸ್ಟ್ ಆಫೀಸ್ ನೋಡಿ, ತುಂಬಾ ಚಿಕ್ಕದಾಗಿತ್ತು. ಆಮೇಲೆ ಪೋಸ್ಟ್ ಆಫೀಸಲ್ಲಿ ತುಂಬಾನೇ ಒಳ್ಳೊಳ್ಳೆ ಸ್ಕೀಮ್ಸ್ಗಳಿದ್ದಾವೆ, ತುಂಬಾ ಸೇವಿಂಗ್ಸ್ ಮಾಡೋರ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ವಿಚಾರಿಸಿ ಒಂದ್ಸಲಿ ಪೋಸ್ಟ್ ಆಫೀಸ್ಗೆ ಹೋಗಿ, ನಿಮ್ಗೆ ಯಾವುದು ಒಳ್ಳೇದು ಅನ್ಸುತ್ತೆ ಆ ಸ್ಕೀಮ್ನ ನೀವು ಆಪ್ಟ್ ಮಾಡ್ಕೊಬಹುದು, ತುಂಬಾ ಚೆನ್ನಾಗಿದೆ ಸ್ಕೀಮ್ಸ್ಗಳು. ಆಮೇಲೆ ಹಂಗೆ ಪೆಟ್ರೋಲ್ ಹಾಕಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು, ಆಸ್ ಯೂಶುವಲ್ ನಾವು ನಾನು ನನ್ನ ಮಗಳು ಟೆಂಪಲ್ಲಿಗೆ ಹೋದ್ವಿ. ನಂದು 5ನೇ ವಾರದ್ದು ಹರಕೆ ಇತ್ತು. ನೋಡಿಲ್ ಒಂದು ಗುಬ್ಬಚ್ಚಿ ಓಡಾಡ್ತಿತ್ತು. ಗುಬ್ಬಚ್ಚಿನ ಏನು ಅದು ಅಂತ ಗೊತ್ತಾಗಲಿಲ್ಲ, ಕ್ಯೂಟ್ ಕ್ಯೂಟ್ ಆಗಿತ್ತು. ನಂದು ಹೆಜ್ಜೆ ನನ್ನ ಮಗ ಹುಟ್ಟಿದ್ನಲ್ಲ, ಸೊ ಅವನು 5ನೇ ವಾರದ್ದು ಒಂದು ಹರಕೆ ಇತ್ತು ನನಗೆ. ಅದನ್ನ ಮುಗಿಸ್ಕೊಂಡೆ ನಾನು, ಹೆಜ್ಜೆ ನಮಸ್ಕಾರ ಮತ್ತೆ ದೀಪ ಹಚ್ತೀನಿ ಅಂತ ಅನ್ಕೊಂಡಿದ್ನಲ್ಲ, 5 ವೀಕ್ಸ್ ಕಂಪ್ಲೀಟ್ ಆಯ್ತು. ಸೊ ಎಲ್ಲ ಮುಗಿಸ್ಕೊಂಡು ಮನೆಗ್ ಬಂದ್ವಿ. ನನ್ನ ಮಗ ಆಟ ಆಡ್ತಿದ್ದ. ಆಮೇಲೆ ನನ್ನ ಮಗಳು ಆಸ್ ಯೂಶುವಲ್ ತೀಟೆ ತೀಟೆ ಕೆಲಸಗಳು ಮಾಡೋದು. ಆಮೇಲೆ ಬೆಂಡೆಕಾಯಿ ಮತ್ತೆ ಟೊಮೊಟೊ ಎಲ್ಲ ತಂದಿದ್ವಿ ಮನೆಗೆ. ಹಂಗೆ ಬೆಂಡೆಕಾಯಿ ಸಾಂಬಾರ್ ಎಲ್ಲ ಮಾಡಿ ನನ್ ಮಗಳು ಮಾಮೂಲಿ ನೋಡಿ, ಎಲ್ಲ ಮನೇಲೆಲ್ಲ ಆಟ ಸಾಮಾನು ಅಲ್ಲಿ ಇಲ್ಲಿ, ಏನ್ ಮಕ್ಳಿರೋ ಮನೇನೇ ಇಷ್ಟು ಅನ್ಸುತ್ತೆ. ಎಲ್ಲಿ ನೋಡಿದ್ರು ಅವಳದೇ ಐಟಮ್ಸ್ಗಳು. ಆಮೇಲೆ ಬೆಂಡೆಕಾಯಿ ಸಾರು ಪ್ರಿಪೇರ್ ಆಯ್ತು, ಎಲ್ಲಾರು ಊಟ ಮಾಡಿ. ಆಮೇಲೆ ಬೆಂಡೆಕಾಯಿ ಸಾರಿಗೆ ಉಪ್ಪಿನಕಾಯಿ ಬೇಕಲ್ವಾ, ನಮ್ಮ ಅತ್ತೆ ಅಂದ್ರೆ ನಮ್ಮ ಹಸ್ಬೆಂಡ್ ಅವ್ರ ಅಮ್ಮ ತುಂಬಾ ಚೆನ್ನಾಗಿ ಉಪ್ಪಿನಕಾಯಿ ಹಾಕ್ತಾರೆ, ಎಲ್ಲಾರ್ಗು ನಮ್ಮ ಮನೆ ಕಡೆ ಅದು ಫೇವ್ರೇಟ್ ಅವ್ರು ಹಾಕೋ ಉಪ್ಪಿನಕಾಯಿ. ಸೊ ಇತ್ತಲ್ವಾ, ಸೊ ಹಂಗೆ ಬೇಳೆ ಸಾರು ಅಂದ್ರೆ ಉಪ್ಪಿನಕಾಯಿ ಇರಲೇಬೇಕು. ಸೊ ಉಪ್ಪಿನಕಾಯಿ ಎಲ್ಲ ಹಾಕೊಂಡು ಹಂಗೆ ಊಟ ಎಲ್ಲ ಫಿನಿಶ್ ಮಾಡಿದೆ. ಹಂಗೆ ಒಂದು ವಿಡಿಯೋ ಹಾಕಿದೀನಿ ನೋಡಿ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಇವತ್ತು ನನ್ನ ಮಿನಿ ವ್ಲಾಗ್ ನೋಡ್ಕೊಂಬಂದ್ರಿ ಅಲ್ವಾ. ಸೊ ಇವಾಗ ಮೊನ್ನೆ ನಾನು ಒಂದು ಪೋಸ್ಟ್ ಹಾಕಿದ್ದೆ, ಕಮ್ಯುನಿಟಿ ಪೋಸ್ಟ್. ಏನಪ್ಪ ಅಂತಂದ್ರೆ, ನಿಮ್ಮ ಕ್ವೆಶನ್ಗೆ ನನ್ನ ಆನ್ಸರ್ ಅಂತ ಅಂದ್ಬಿಟ್ಟು. ಸೊ ನನಗೊಂದು 6-7 ಜನ ರಿಪ್ಲೈ ಮಾಡಿದೀರಾ, ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ವೆಶನ್ಸ್ನೆ ನನಗೆ ಕೇಳಿದಿರಾ. ಸೊ ಹಂಗಾಗಿ ಈ ಮಿನಿ ವ್ಲಾಗ್ ಜೊತೆನೆ ನಾನು ಈ ಕ್ವೆಶನ್ಸ್ನೂ ಆನ್ಸರ್ಸ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಏನಂತ ಪ್ರಶ್ನೆ ಕೇಳಿದ್ದಾರೆ ಅಂತ. ಮೊದಲನೇದಾಗಿ ರೂಪಾ ದೇವರಾಜ್ ಅವರು ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ, ಅವರು ಎಲ್ಲ ವಿಡಿಯೋಸ್ನು ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ವಿಶಸ್ ಮಾಡ್ತಾರೆ, ನನಗೆ ಬ್ಲೆಸ್ಸಿಂಗ್ಸ್ ಮಾಡ್ತಾರೆ. ಸೊ ಹಂಗಾಗಿ ಅವ್ರದ್ದು ಫಸ್ಟ್ ಕಮೆಂಟ್ ಓದೋಣ ಇವಾಗ. ಲಕ್ಷ್ಮಿ, ನೀನು ಕುಗ್ಗದೆ ಎದ್ದು ನಿಲ್ಲಬೇಕು, ನಿನಗಾಗಿ ಆ ಕನಸುಗಳಿಗಾಗಿ ನಿನ್ನ ಮತ್ತೆ ಮಕ್ಕಳ ಭವಿಷ್ಯಕ್ಕಾಗಿ ಇದೇ ನನ್ನ ಪ್ರಶ್ನೆ ಅಂತ ಹೇಳಿದರೆ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಇಷ್ಟು ಪ್ರೀತಿ ವಿಶ್ವಾಸಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬ್ಲೆಸ್ಸಿಂಗ್ಸ್ ನನ್ಗೆ ಆಕ್ಚುಲಿ ಇದು. ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ನಾನು ಕುಗ್ಗಬಾರ್ದು ಅಂತಾನೆ ಟ್ರೈ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಮಕ್ಳು ಮುಂದೆ ಕುಗ್ಗಬಾರ್ದು, ನಾನ್ ವೀಕ್ ಆದ್ರೆ ಮಕ್ಳು ವೀಕ್ ಆಗ್ತಾರೆ. ಸೊ ಹಂಗಾಗಿ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ. ನಿಮ್ಮ ಬ್ಲೆಸ್ಸಿಂಗ್ಸ್ ಹೀಗೆ ಇರ್ಲಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ನನ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ ಓದೋಣ. ನಿವೇದಿತಾ ಶ್ರೀ ಅಂದ್ಬಿಟ್ಟು, ಯು ಗಾಟ್ ಪೇಮೆಂಟ್ ಫ್ರಮ್ ಯೂಟ್ಯೂಬ್, ಇಫ್ ಎಸ್ ಹೌ ಮಚ್ ಅಂತ ಕೇಳಿದ್ದೀರಾ. ಸೊ ಬೆಳಗ್ಗೆ ನಾನು ಪೋಸ್ಟ್ ಆಫೀಸ್ಗೆ ಹೋಗಿದ್ದೆ ಅಲ್ವಾ, ನಾನೇನು ಕೆಲಸ ಇತ್ತು ಅಂತ ಹೋಗಿದ್ದೆ. ಸೊ ಅಲ್ಲಿ ನಾನು ನಂದು ಪೋಸ್ಟ್ ಬಂದಿದೆಯಾ ಯಾವ್ದಾದ್ರು ಅಂತ ಪೋಸ್ಟ್ ಮಾಸ್ಟರ್ನ ಕೇಳಿದೆ. ಅವರು ಒಂದು ನಂಬರ್ ಕೊಟ್ಟರು, ಆ ನಂಬರಿಗೆ ಕಾಲ್ ಮಾಡ್ತೀನಿ. ಅವರು, ಮೇಡಮ್ ನಿಮ್ಗೆ ಆಲ್ರೆಡಿ ನಾನು ಕಾಲ್ ಮಾಡಿದ್ದೆ ಸೋಮವಾರ, ನೀವು ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ 7:30ಗೆ ಒಂದು ಕಾಲ್ ಬಂದಿದೆ ನನಗೆ, ನಾನು ಯಾರಪ್ಪ ಅಂತ ಅಂದ್ಬಿಟ್ಟು ಕಾಲೇ ಪಿಕ್ ಮಾಡಿಲ್ಲ, ಇಲ್ಲಿ ಊರಹಬ್ಬ ಬೇರೆ ಇತ್ತಲ್ವಾ, ಸೊ ಆ ಗಡಿಬಿಡಿಲಿ ನಾನು ನೋಡ್ಕೊಂಡಿಲ್ಲ. ಸೊ ನಾನು ಇವತ್ತು ಹೋಗಿದ್ದಕ್ಕೆ ನಂಗೆ ವಿಷಯ ಗೊತ್ತಾಯ್ತು. ಸೊ ನೀವು ನಾಳೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲೇ ಪೋಸ್ಟ್ ಆಫೀಸಲ್ಲಿ ಇಟ್ಟಿರ್ತೀವಿ ಅಂತ ಹೇಳಿದ್ರು. ನಾಳೆ ನಾನು ಗೂಗಲ್ ಆಡ್ಸೆನ್ಸ್ ಪಿನ್ ಕಲೆಕ್ಟ್ ಮಾಡಬೇಕು. ಆ ಕಲೆಕ್ಟ್ ಮಾಡಾದ್ಮೇಲೆ ಇನ್ನು ಪ್ರೊಸೀಜರು ಪ್ರೋಸೆಸ್ಸು ತುಂಬಾ ಇದೆ ಸೆಟ್ಟಿಂಗ್ಸ್ ಮಾಡೋ ಅಂತದ್ದು, ಎಲ್ಲ ಆದ್ಮೇಲೆ ನಾನು ನಿಮಗೆ ಎಷ್ಟು ಬಂತು ಏನು ಅಂತೆಲ್ಲ ಅಪ್ಡೇಟ್ ಮಾಡ್ತೀನಿ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ. ಓಕೆನಾ, ಎಲ್ಲರಿಗೂ ಆನ್ಸರ್ ಸಿಕ್ತು ಅಂತ ಅನ್ಕೊಂತೀನಿ. ಆಮೇಲೆ ಇನ್ನೊಬ್ರು
ರೋಹಿತ್ ಅಂತ ಅಂದ್ಬಿಟ್ಟು, ಸಿಸ್ಟರ್ ಹೌ ಆರ್ ಯು ಮ್ಯಾನೇಜಿಂಗ್ ಯುವರ್ ಫ್ಯಾಮಿಲಿ ಎಕ್ಸ್ಪೆನ್ಸಸ್ ಅಲೋನ್ ನೌ ಅಂತ ಕೇಳಿದ್ದೀರಾ. ನಾನು ಒಂಟಿಯಾಗಿಲ್ಲ, ನಾನು ಅಪ್ಪ ಅಮ್ಮ ನಂಗೆ ಸಪೋರ್ಟ್ ಮಾಡ್ತಾರೆ, ಆಮೇಲೆ ಅತ್ತೆನೂ ಸಪೋರ್ಟ್ ಮಾಡ್ತಾರೆ ನನಗೆ. ಎಕ್ಸ್ಪೆನ್ಸಸ್ ಅಂತ ಬಂದವಾಗ ನಮ್ಮಪ್ಪ ನನಗೆ ಹೆಲ್ಪ್ ಮಾಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ ನನಗೆ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್ ಬಂದು ಸರ್ವಮಂಗಳಾಮ ಕಮೆಂಟ್ ಮಾಡಿದಾರೆ ನನಗೆ, ನೀವು ನಿಮ್ಮ ಮಕ್ಕಳನ್ನು ತಾಯಿ ತಂದೆ ಹಾಗೂ ಎರಡೂ ಪಾತ್ರದಲ್ಲೂ ನಿರ್ವಹಿಸುವ ಶಕ್ತಿ ಭಗವಂತ ಕರುಣಿಸಲಿ ಅಂತ ಹಸ್ತೀನಿ ಅಂತ. ಅಮ್ಮ ತುಂಬ ಥ್ಯಾಂಕ್ಸ್, ಇಷ್ಟು ಒಳ್ಳೆ ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದೀರಾ ನನಗೆ. ನಾನು ಆದಷ್ಟು ಟ್ರೈ ಮಾಡ್ತೀನಿ, ಮಾಡಲೇಬೇಕು ನಾನು, ಯಾಕಂದರೆ ಇವಾಗ ನನ್ನ ಮಕ್ಳಿಗೆ ನಾನೇ ಎಲ್ಲ ಆಗಿ ಅವ್ರು ನನ್ನ ಹಸ್ಬೆಂಡ್ ಕನಸು ಏನಿತ್ತು ಅದನ್ನು ನಾನೇ ಈಡೇರಿಸ್ಬೇಕು, ಈಡೇರಿಸೇ ಈಡೇರಿಸ್ತೀನಿ. ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ನಂಗೆ ಇದೇ ರೀತಿ ಇದ್ದರೆ ನಾನು ಅಚೀವ್ ಮಾಡ್ತೀನಿ ಲೈಫಲ್ಲಿ ಅಂತ ಭರವಸೆ ಇಟ್ಕೊಂಡಿದ್ದೀನಿ ನಾನು. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು ನನಗೆ ಸಾಯಿ ಶ್ವೇತಾ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಐ ಹೋಪ್ ಯು ಗೆಟ್ ಸಪೋರ್ಟ್ ಫ್ರಮ್ ಬೋತ್ ಯುವರ್ ಪೇರೆಂಟ್ಸ್ ಅಂಡ್ ಇನ್ ಲಾಸ್ ಇನ್ ಯುವರ್ ಜರ್ನಿ. ಆಲ್ವೇಸ್ ಬಿ ಹ್ಯಾಪಿ, ನಿಮ್ಮ ನಗು ಮುಖ ನೋಡಕ್ ಇಷ್ಟಪಡ್ತೀವಿ ಅಂತ ಹೇಳಿದ್ದಾರೆ. ಇವ್ರು ಏನಂತ ಕ್ವಶನ್ ಕೇಳಿದ್ದಾರೆ ಅಂತಂದ್ರೆ, ನಿಮ್ಗೆ ಅಪ್ಪ ಅಮ್ಮನ ಸಪೋರ್ಟು ಮತ್ತೆ ಅತ್ತೆ ಮಾವನ ಸಪೋರ್ಟು ಎಲ್ಲ ಸಿಕ್ಕಿ ನೀವು ಚೆನ್ನಾಗಿರಿ ಲೈಫಲ್ಲಿ, ನಿಮ್ಮ ನಗು ಮುಖ ನೋಡಕ್ ಇಷ್ಟಪಡ್ತೀವಿ ಅಂತ ಕೇಳಿದ್ದೀರಾ. ತುಂಬಾ ಥ್ಯಾಂಕ್ಸ್, ನಮ್ಮ ಅಪ್ಪ ಅಮ್ಮ ಅಫ್ ಕೋರ್ಸ್ ಸಪೋರ್ಟ್ ಮಾಡ್ತಾರೆ ನನಗೆ, ಆ್ಯಂಡ್ ನಮ್ಮ ಅತ್ತೆನೂ ತುಂಬ ಸಪೋರ್ಟ್ ಮಾಡ್ತಾರೆ. ನಗು ಮುಖ ನೋಡಕ್ ಇಷ್ಟಪಡ್ತೀವಿ ಅಂತ ಕೇಳಿದ್ದೀರಾ. ಓಕೆ, ನಾನು ನಗ್ನಗ್ತಾನೆ ಇರ್ತೀನಿ ಯಾವಾಗಲೂ, ಯಾಕಂದ್ರೆ ಇರಲೇಬೇಕು ನನ್ನ ಮಕ್ಳಿಗೋಸ್ಕರ. ಅದು ಒಂದೇ ಅಲ್ವಾ, ಏಮ್ ಇರೋದು ಮಕ್ಳಿಗೋಸ್ಕರ ಅಷ್ಟೆ. ಥ್ಯಾಂಕ್ ಯು ಮಾ. ಆಮೇಲೆ ನೆಕ್ಸ್ಟ್ ಪಿ ನಯನ ಅವರು, ಅಕ್ಕ ನಿಮ್ಮ ಮುಂದಿನ ಲೈಫ್ ಬಗ್ಗೆ ಏನ್ ಪ್ಲಾನ್ ಮಾಡಿದ್ದೀರಾ ಅಂತ ಕೇಳಿದ್ದೀರಾ. ಮುಂದಿನ ಲೈಫ್ ಅಂತ ಅಂದ್ರೆ, ನಾನು ನನ್ನಿಬ್ರು ಮಕ್ಕಳು ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು, ಇಷ್ಟೇ ನನ್ನ ಪ್ಲಾನು ಲೈಫ್ ಅಲ್ಲಿ ಇರೋದು. ಅವ್ರು ಇದ್ದವಾಗ್ಲೂ ಇಷ್ಟೇ ಇತ್ತು, ಇವಾಗ್ಲೂ ಅದೇ ಪ್ಲಾನ್ ಇದೆ, ಮುಂದಕ್ಕೂ ಇದೇ ಪ್ಲಾನ್ ಇರುತ್ತೆ. ಏನಿದ್ರು ನನ್ನ ಮಕ್ಳು ಎಜುಕೇಶನ್ ಕೊಡ್ಸೋದೇ ನನ್ನ ಏಮ್ ಅಷ್ಟೇ. ಆಮೇಲೆ ನೆಕ್ಸ್ಟ್ ಸೈಯದ್ ಅವರು, ಯುವರ್ ಇನ್ಲಾಸ್ ಡೋಂಟ್ ಸಪೋರ್ಟ್ ಯು, ಅಂದ್ರೆ ನಿಮ್ಮ ಅತ್ತೆ ಮಾವ ಸಪೋರ್ಟ್ ಮಾಡಲ್ವಾ ಅಂತ ಕೇಳಿದ್ದೀರಾ. ಅಫ್ಕೋರ್ಸ್ ಮಾಡ್ತಾರೆ, ನಮ್ಮ ಅತ್ತೆ ಮಾಡ್ತಾರೆ ಸಪೋರ್ಟ್. ಆಮೇಲೆ ಅನುಪಮಾ ಕ್ರಿಯೇಟಿವ್ ಅವರು ಒಂದು ಕ್ವಶನ್ ಕೇಳಿದ್ದೀರಾ, ನಿಮ್ಮ ಹಸ್ಬೆಂಡ್ಗೆ ಯಾವ ರೀತಿ ಆಕ್ಸಿಡೆಂಟ್ ಆಯಿತು ಅಂತ ಅಂದ್ಬಿಟ್ಟು. ನಾನು ಇದು ಈ ಟಾಪಿಕ್ನ ನಾನು ಇದೇ ಲಾಸ್ಟ್ ಸಲಿ ಹೇಳೋದು ಅಂತ ಅನ್ಕೊಳ್ಳಿ ಎಲ್ಲಾರು, ಯಾಕೆ ಅಂತಂದ್ರೆ ಪದೇ ಪದೇ ನಾನು ಹೇಳ್ತಾ ಇದ್ರೆ ನಂಗೂ ನೋವಾಗುತ್ತೆ, ಕೇಳೋರ್ಗೆ ನಿಮ್ಗೂ ಒಂಥರ ಅನ್ಸುತ್ತೆ. ಏನಾಯ್ತು ಅಂತಂದ್ರೆ, ನೈಟ್ ಟೈಮ್ ಅವ್ರು ಬರ್ತಾ ಇದ್ದಿದ್ದು. ಸೊ ಅದು ರೋಡಲ್ಲಿ ಕಲ್ಲಿತ್ತೋ ಇಲ್ಲ ನಾಯೇ ಅಡ್ಡ ಬಂತೋ ಗೊತ್ತಿಲ್ಲ, ಡೈರೆಕ್ಟ್ ಮರಕ್ಕೋಗಿ ಹೊಡೆದಿರೋದು ಅದು, ಅಷ್ಟೇ ನನಗೆ ಗೊತ್ತಿರೋದು. ಸಿ ಸಿ ಟಿ ವಿಲು ಅದು ಏನಷ್ಟು ರೆಕಾರ್ಡ್ ಆಗಿಲ್ಲ, ನನ್ನ ಸಿ ಸಿ ಟಿ ವಿ ಫುಟೇಜ್ ನಾನು ನೋಡಿಲ್ಲ. ಸೊ ನನಗೆ ಅವ್ರು ಹೋಗಿ ಮರಕ್ಕೆ ಹೊಡೆದಿರೋದು ಅಷ್ಟೇ ಅದು. ಸೊ ಎಲ್ಲರಿಗೂ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ನಾನು ಇನ್ಮೇಲೆ ಈ ಥರ ನಾನು ನನಗೂ ಪದೇ ಪದೇ ಹೇಳೋದಕ್ಕೆ ನನಗೂ ಹಿಂಸೆ ಆಗುತ್ತೆ, ಎಲ್ಲರಿಗೂ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊತೀನಿ. ಆಮೇಲೆ ಕೃಷ್ಣಣ್ಣ ಅವರು, ನೈಸ್ ತಂಗಿ ಅಂತ ಅನ್ಬಿಟ್ಟು ಹೇಳಿದ್ದೀರಾ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮ್ಗೆಲ್ಲರಿಗೂ ಆನ್ಸರ್ ಸಿಕ್ತು ಅಂತ ಅನ್ಕೊತೀನಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ, ಹೀಗೆ ನೋಡ್ತಾ ಇರಿ. ನಿಮ್ಮ ಬ್ಲೆಸ್ಸಿಂಗ್ಸು, ನಿಮ್ಮ ಆಶೀರ್ವಾದ ನನಗೆ ಹೀಗೆ ಇದ್ರೆ ನಾನು ಸ್ವಲ್ಪ ಎಲ್ಲನೂ ಮರೆತು ನನಗೂ ಒಂದು ಕ್ರಿಯೇಟಿವ್ ಮೈಂಡ್ ಮೀನ್ಸ್ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ನಾನು ಮಾಡೋದಕ್ಕೆ ಒಂದು ಒಂದು ಪ್ಲಾಟ್ಫಾರ್ಮ್ ಅಂತ ಅನ್ಕೊತೀನಿ. ಎಲ್ಲರೂ ನಗ್ತಾಯಿರಿ ನಗ್ತಾಯಿರಿ ಅಂತ ಹೇಳ್ತೀರಾ, ಆದಷ್ಟು ನಾನು ಪ್ರಯತ್ನ ಪಡ್ತಾನೆ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಾಳೆ ಒಂದು ವಿಡಿಯೋ ಹಾಕ್ತೀನಿ, ಏನಪ್ಪ ಅದು ಅಂತಂದ್ರೆ, ವೆಯ್ಟ್ ಮಾಡಿ ಯಾವ ವಿಡಿಯೋ ಹಾಕ್ತೀನಿ ಅಂತ ನೋಡಿ. ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಎಲ್ಲರೂ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.